ಚಾಚೂಡಾ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಈ ಮಕ್ಕಳಿಗ ಕಲಿಯೋ ಆಸೆ ಬಾಳ ಐತ್ರಿ, ಆದ್ರ ಕೂರಾಕ ಬೀಳ್ಚಿಲ್ಲ. ಯಾವಾಗ ಬಿಲ್ಡಿಂಗ್ ಬೀಳ್ತೈತೋ ಗೊತ್ತಿಲ್ಲ. ನೆಲದ ಮ್ಯಾಗ ಕುತ್ಕೋಬೇಕು, ಕಷ್ಟದಾಗ ಪಾಠ ಕಲಿಬೇಕು. ಹಿಂಗಾದ್ರ ಹೆಂಗ್ರಿ ನಮ್ಮ ಮಕ್ಕಳ ಭವಿಷ್ಯ ಅಂತಾರ ತಂದೆ ತಾಯಿಗಳು. ಇದು ಹಾವೇರಿಯಾಗಿರೋ ಸರ್ಕಾರಿ ಉರ್ದು ಶಾಲೆ ರೀ. ಇಲ್ಲದಾರಲ್ರಿ ಈ ಹೆಣ್ಮಕ್ಳಿಗೆ ಕಲಿಯೋದಂದ್ರ ಭಾಳ ಜೀವ. 1825ರಾಗ ಈ ಶಾಲೆ ಶುರುವಾಗ್ಯದ. ಇಲ್ಲಿ ಶಾಲೆ ಕಲ್ತವರು ಭಾರಿ ಹೆಸರು ಮಾಡ್ಯಾರ. ಆದ್ರ ಇಂಥ ಶಾಲೆಗ ಇಲ್ಲಿ ಮಠ ಸ್ವಂತಕ್ಕ ಒಂದು ಬಿಲ್ಡಿಂಗ್ ಸತ ಇಲ್ಲ. ನಂಬಕ್ಕಾಗಂಗಿಲ್ಲಲ್ರಿ, ಇದು ನಿಜ. ಇರೋ ಶಾಲಿನೂ ಬಿಳೋ ಹಂಗಾಗ್ಯದ. ಒಮ್ಮೆ ಗಾಳಿ ಬೀಸ್ತಂದ್ರ ಶಾಲೆ ನಿರ್ನಾಮ. ಹಂಗದ ಈ ಸಾಲಿ. ಜೀವ ಕೈಯಾಗಿಟ್ಕೊಂಡು ಹೆಣ್ಮಕ್ಳು ಪಾಠ ಕಲಿತಾರ. ಆದ್ರ ನಮ್ ಸರ್ಕಾರ ಐತಲ್ರಿ, ಇಲ್ಲಿ ಮಠ ಇತ್ಲಾಗ ತಲಿನೂ ಹಾಕಿಲ್ಲ. 350 ಮಕ್ಕಳು ಸಾಲಿ ಕಲಿತಾವು. ಅದ್ರೊಳಗೆ 150-700 ಮಕ್ಕಳು ಬರ್ಬೇಕಾದ್ರೆ ರಗಡ ಆಯ್ತು. ಯಾಕಂದ್ರೆ ಈ ಸಾಲಿ ಬೀಳೋ ಸಲುವಾಗಿ ತಂದೆ ತಾಯಿ ಪಾಲಕರು ಪೋಷಕರು ಕಸಾಯತ್ತಿಲ್ಲ ಮಕ್ಕಳಿಗೆ. ಈ ಸಾಲಿಗೆ ಜಗ ಮತ್ತು ದುಡ್ಡು ಸೆಂಕ್ಷನ್ ಆಗೈತಿ. ಕಟ್ಟಾಕ ಅನುಮತಿ ಕೊಡಾಗತ್ತಿಲ್ಲ ಯಾರು ಬಿಯೋರು. ಇವತ್ತು ನಾಳೆ ಅನ್ಕಂತ ಈಗ ಒಂದು ತಿಂಗಳಾದ ಪೂಜೆ ಮಾಡಿ ಇನ್ನುವರೆಗೂ ಇದು ಆಗಲಿಲ್ಲ. 10 ಗುಂಟಿ ಜಾಗ ಕೊಟ್ಟು 1 ವರ್ಷ ಆಗಕ್ಕೆ ಬಂತು. 1,90,000 ರೂಪಾಯಿ ರೊಕ್ಕ ಕೊಟ್ಟೈತಿ ಸರ್ಕಾರ. ನಾವೇನು ಇಲ್ಲ ನಂಗಿಲ್ಲ, ಆದ್ರೆ ಕೆಲಸ ಇನ್ನೂ ಮಟ್ಟ ಶುರುವಾಗಿಲ್ಲ. ಹೆಂಗೈತಂದ್ರ ರೊಕ್ಕಿಲ್ಲ ರೊಕ್ಕಿಲ್ಲ ಅನ್ನೋ ಮಂದಿ ನೋಡಿವಿ. ಆದ್ರ ಕೊಟ್ಟ ರೊಕ್ಕ ಬಳಸ್ಕೊಳಕ ಇವ್ರಿಗೇನ್ ದಾಡಿ ಅಂತೀವಿ. ಹಿಂಗ ಆದ್ರ ಬಂದಿರೋ ರೊಕ್ಕ ಹೊಳ್ಳಿ ವಾಪಸ್ ಹೋಗುತ್ತ, ಅವಾಗ ಬಾಯ್ ಬಾಯ್ ಬಡ್ಕೊಳ್ಳೋ ಹಂಗಾಗತ್ತ. ಯಾರಪ್ಪ ಇದಕ್ಕ ಕಾರಣ ಅಂದ್ರ ಸಾಲಿ ಸಾಹೇಬ್ರ ಕಾರಣ ಅಂತಾರ ಎಸ್ಡಿಎಂಸಿನವರು. ಈ ಬಿಲ್ಡಿಂಗ್ ಬೀಳ್ತದೆ, ಆದಷ್ಟು ಬೇಗನ ಇದನ್ನ ಬದ್ಲಿಗಡೆ ಒಂದು ಜಾಗ ಇದು ಮಾಡಿ ಬಿಲ್ಡಿಂಗ್ ಕಟ್ಸಿಕೊಡ್ರಿ ಅಂತ ಒಂದು 25 ವರ್ಷಗಳಿಂದ ಶಿಕ್ಷಣ ಅಧಿಕಾರಿಗಳಿಗೆ ಪದೇ ಪದೇ ಹೇಳಿದ್ರು. ಯಾವುದೇ ರೀತಿಯಾಗಿ ಇಲ್ಲಿವರೆಗೂ ಕೆಲಸ ಆಗಿರಲ್ಲ. ನಗರಸಭೆ ವತಿಯಿಂದ 1-10 ಗುಂಟೆ ಜಾಗನೂ ಸಹ ಈಗ ಮಂಜೂರು ಸರ್ಕಾರದಿಂದ ಮಂಜೂರಾಗಿದೆ. ಶಿಕ್ಷಣ ಇಲಾಖೆಯಿಂದ 1,90,000 ರೂಪಾಯಿ ಬಿಲ್ಡಿಂಗ್ 4 ರೂಮ್ ಕಟ್ಟಲಿಕ್ಕೆ ದುಡ್ಡು ಸಹ ಬಂದಿದೆ. ಬಿ ಅವರು ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವ್ರು ಯಾಕೆ ಅಡ್ತಡೆ ಮಾಡ್ತಾರೆ? ಅಲ್ರಿ ಸರ್ಕಾರಿ ಸಾಹೇಬ್ರ, ನಿಮ್ಮ ಮನೆ ಹೆಣ್ಮಕ್ಳು ಹಿಂಗ ಕತ್ತಲ್ನ್ಯಾಗ ಜೀವದ ಹಂಗ ಬಿಟ್ಟು ಕಲಿಯೋ ಕರ್ಮ ಬಂದ್ರ ನಿಮ್ ಹೆಂಗ ಕೆತ್ತ ಹೇಳ್ರಿ? ಸುಮ್ನಿರ್ತೀರೇನು? ಕರುಳು ಚುರ್ ಅನ್ನಂಗಿಲ್ಲೇನು? ಇನ್ನಾದ್ರೂ ಇಲ್ಲಿಗೆ ಬಂದು ಹುಡುಗಿಯರ ಕಷ್ಟ ನೋಡ್ರಿ, ಅಗತ್ಯ ಏನೈತಿ ಅದನ್ನ ಮಾಡ್ರಿ. ಸುರೇಶ್, ಸುವರ್ಣ ನ್ಯೂಸ್ 24/7, ಹಾವೇರಿ. ನಮ್ಮನ್ನ ಯಾರು ಬಟ್ ಮಾಡಿ ತೋರಿಸ್ಬಾರ್ದಪ್ಪ ಅಂತಾರ ಮಂದಿ. ಆದ್ರ ಅದ ಮಂದಿಗ ಇವ್ರ ಬಟ್ ಮೇಲೇನೆ ಕಣ್ಣು. ಯಾಕಂತೀರೇನು? ಅಪ್ಪನ ಮಗ, ಮಗನ ಮೊಮ್ಮಗ, ಹಿಂಗ ಒಬ್ರನ್ನ ಇನ್ನೊಬ್ರು ಮೀರ್ಸ್ಯಾರ. ಎದ್ರನ್ಯಾಗ ಬಟ್ಟಿನ್ಯಾಗ ಇವರು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೋಗುರ ಗ್ರಾಮದ ಹೊಂಗಲ ಕುಟುಂಬದವ್ರೆ. ಏನಪ್ಪ ಈ ಮನೀತನದ ಸ್ಪೆಷಾಲಿಟಿ ಅಂತೀರೇನೋ? ಈ ಕುಟುಂಬದಲ್ಲಿ ಹುಟ್ಟೋ ಪ್ರತಿಯೊಬ್ಬರಿಗೂ ಕೈಕಾಲಿಗೆ ಹೆಚ್ಚಿನ ಬೆರಳದವ್ರೆ. ನಮ್ಮ ಮಗ 24 ಅದವ್ರಿ, ನಮ್ಮ ಮೊಮ್ಮಗ 26 ಅದವ್ರಿ. ನಮ್ಗೇನು ಹೊಲ ಕೆಲಸ ಮಾಡಕ್ ನಡೆದಿಲ್ಲ ರೀ, ಮತ್ತೆ ಚಪ್ಪಲ್ ಮಟ್ಟಕ್ಕೆ ಬರಂಗಿಲ್ಲ. ತ್ರಾಸು ಚಪ್ಪಲ್ ಮಟ್ಟಕ್ಕೆ ಬರಲ್ರಿ, ಏನು ಓಡಾಕ್ರಿ ಏನು ಬರಲಿ. ವೈದ್ಯಕೀಯ ಶಾಸ್ತ್ರದೊಳಗೆ ಇದಕ್ಕೆ ಪಾಲಿಡಾಕ್ಟಿಲಿಜಮ್ ಅಂತಾರೆ. ಈ ಕುಟುಂಬದ ಕಲ್ಲಪ್ಪ ಹೊಂಗ್ಲ ಅವರಿಗೆ 24 ಬೆರಳು, ಮಗಳು ಗೌರಮ್ಮಳಿಗೆ 25 ಬೆರಳು, ಮಗ ವಿರೂಪಾಕ್ಷಗ 26 ಮತ್ತು ಗೌರಮ್ಮನ 1 ವರ್ಷದ ಮಗ ಆನಂದಂಗೆ 26 ಬೆರಳದವ್ರೆ. ಇಡೀ ಕುಟುಂಬದವರಿಗೆ ಹೆಚ್ಚು ಬೆರಳಿರೋದು ಬಹಳ ಅಪರೂಪ. ಇದು ದಾಖಲೆ ಅಂತಾರೆ ನೋಡ್ರಿ. ಹೆಚ್ಚಿನ ಬೆರಳುಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಹುಟ್ಟುವಂತ ಹೋಗ್ತಾ ಇದ್ದಾರೆ. ಇದು ಈ ಬೊಗೂರು ಗ್ರಾಮಕ್ಕೆ ಇದೊಂದು ವಿಶೇಷತೆ. ಇದು ನಮ್ಮ ಇದರ ಪ್ರಕಾರ ಅಂತಂದರೆ ಈಗ ಇದು ವಿಶ್ವ ದಾಖಲೆಗೆ ಸೇರ್ಪಡೆ ಆಗಬೇಕಾದಂಥ ಒಂದು ಕುಟುಂಬ ಅಂತೇಳಿ ನಮಗೊಂದು ಈ ಬೊಗೂರು ಗ್ರಾಮಸ್ಥರಿಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಇವ್ರ ಬೆರಳು ನೋಡಾಕ ಮಂದಿಗೇನೋ ಖುಷಿ ಆಗೈತೆ, ಆದ್ರೆ ನಮಗೆ ಮಾತ್ರ ಭಾಳ ತೊಂದರೆ ಐತ್ರಿ. ಕೆಲಸ ಮಾಡಾಕ ಅಡಚಣೆ ಆಗೈತೆ, ಚಪ್ಪಲ ಮೆಟ್ಟಾಕಾಗಂಗಿಲ್ಲ, ಓಡಾಡಕ್ಕೂ ಬರೋದಿಲ್ಲ ಅಂತಾರ. ಸರ್ಕಾರ ಸ್ವಲ್ಪ ಅನುಕೂಲ ಮಾಡಿಕೊಡ್ಲಿ ಅಂತಾರ. ದಿಲೀಪ್ ಕುರುಂದವಾಡೆ, ಸುವರ್ಣ ನ್ಯೂಸ್ 24/7, ಬೆಳಗಾವಿ.
ಮತ್ತ ಕಡಕ್ ಸುದ್ದಿ. ಜೈಲೇ ಗತಿಯಾತು ಜನಾರ್ದನ್ ರೆಡ್ಡಿಗ ಜಾಮೀನು ಕೊಡಂಗಿಲ್ಲ ಅಂದೈತಿ ಕೋರ್ಟ್. ಹತ್ತೊಂಬತ್ತರ ಮಠ ರೆಡ್ಡಿ ಸಾಹೇಬ್ರು ಸಿಬಿಐ ವಶದಾಗ. ಕೊಪ್ಪಳದಾಗ ಜೋರಾಗೈತಿ ಪ್ರಚಾರ, ಎಲೆಕ್ಷನ್ಗ ನಿಂತಾರ ಕವಿಗಳು ಅಂಗವಿಕಲರು, ದೊಡ್ಡ ದೊಡ್ಡವ್ರಗ ಸವಾಲ್ ಹಾಕ್ಯಾರ ಪಕ್ಷೇತರರು. ಕಮ್ಮಿ ಆಗ್ಯದ ಉಳ್ಳಾಗಡ್ಡಿ ಬೆಲಿ, ಹೆಚ್ಚಾಗೈತಿ ರೈತರ ಕಣ್ಣಾಗ ನೀರು, ಏನ್ ಮಾಡಾ ಕುಂತೈತಿ ಸರ್ಕಾರ ಕೇಳ ಕುಂತಾರ ಗದಗಿನ ರೈತರು. ಅಪ್ಪಗ 24, ಮಗಗ 25, ಮೊಮ್ಮಗ 26, ಇದು ಅವರ ವಯಸ್ಸಲ್ರಿ, ಬಟ್ ಮೇಲೆ ಮಂದಿ ಕಣ್ಣು, ಯಾರದಾರ್ರಿ ನಮ್ಮಂಗ ಅಂತಾರ ಇವರು. ನಮ್ ಸುವರ್ಣ ನ್ಯೂಸ್ ಟಿವಿಯಾಗ ಬರೋ ಎಲ್ಲಾ ಕಾರ್ಯಕ್ರಮ ಹೆಂಗೈತಿ, ನಿಮ್ಗ ಏನ್ ಅನಿಸ್ತೈತಿ ನಮ್ ಹೇಳ್ರಿ. ನಮ್ ಅಡ್ರೆಸ್ ಹಿಂಗದ, feedback@suvarnanews.in. ಇದಕ್ಕ ಮೇಲ್ ಮಾಡ್ರಿ, ನಿಮ್ಮ ಮನಸ್ಸಿನಾಗ ಏನದ ಅನ್ನೋದನ್ನ ತಿಳಿಸ್ರಿ. ಇದು ಇವತ್ತಿನ ನಮ್ ಕಡೆ ಸುದ್ದಿ. ಮತ್ತ ನಾಳೆ ಚಾ ಚೂಡ ಇಟ್ಕೊಂಡು ಇದೇ ಸಮಯಕ್ಕ ಕಾಯ್ತಿರಿಲ್ಲೋ ಶರಣ್ರಿ. ಸುದ್ದಿ ನೋಡ.